ನಮಸ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ನಮ್ಗಿನ್ನೂ ಒಂದು ಕಂತು ಬಂದಿಲ್ಲ. ಸೊ ನಾವ್ ಏನ್ ಮಾಡ್ಬೇಕು ಅಂತ ಎಲ್ರು ಕೂಡ ಕೇಳ್ತಾ ಇದ್ದೀರಾ. ಹಾಗೆ ಒಂದಿಷ್ಟು ಕಂತುಗಳು ಬಂದಾಗಿದೆ. ಯಾಕೆ ಬಂದಾಗಿದಾವೆ, ಯಾಕೆ ಬರ್ತಾ ಇಲ್ಲ, ಏನ್ ರೀಸನ್ ಅಂತ ನೀವು ಕೇಳೋದಾದ್ರೆ ಸರ್ಕಾರ ಇದಕ್ಕೇನು ಉತ್ತರ ಕೊಟ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಹಾಗೇನೆ ಒಟ್ಟಿಗೆ 12,000 ರೂಪಾಯಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪಟ್ಟ ಅಂತ ಶುರು ಮಾಡೋಣ. ಸೊ ಮೊದಲಿಗೆ ನಿಮಗೆ ಇನ್ನು ಒಂದು ಕಂತು ಬಂದಿಲ್ಲ, ನಾವು ಅರ್ಜಿ ಹಾಕಿದೀವಿ, ಯಾವುದೇ ತೊಂದರೆ ಇಲ್ಲ ನಮ್ಮ ಅಪ್ಲಿಕೇಶನ್ ನಲ್ಲಿ ಅನ್ನೋರು, ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದು ಅಕೌಂಟ್ ಆಕ್ಟಿವ್ ಆಗಿದೆಯಾ ಇಲ್ವಾ, ಅಥವಾ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೇನೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೇಮ್ ಇರಬೇಕು ನೇಮು, ನಿಮ್ಮ ಹೆಸರು ಅಡ್ರೆಸ್ ಎಲ್ಲ ಸೇಮ್ ಇರಬೇಕು, ಮೊಬೈಲ್ ನಂಬರು ಸೇಮ್ ಇರಬೇಕು. ಸೊ ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ನಿಮ್ಗೆ ಅಮೌಂಟ್ ಬರೋಲ್ಲ. ಸೊ ಹೋಗಿ ಈಗಲೇ ನಿಮ್ಗೆ ಆ ಅಕೌಂಟ್ ಏನಾದ್ರೂ ಆಕ್ಟಿವ್ ಇಲ್ಲ ಅಂದ್ರೆ ಬೇರೆ ಒಂದು ಬ್ಯಾಂಕ್ ಅಲ್ಲಿ ನೀವು ಅಕೌಂಟ್ ಓಪನ್ ಮಾಡಿ ಮತ್ತೆ ಅರ್ಜಿ ಸಲ್ಲಿಸಿದ್ರೆ ನಿಮ್ಗೆ 12,000 ರೂಪಾಯಿ ಒಟ್ಟಿಗೆ ಬರುತ್ತೆ. ಸೊ ಆ ನಂತರ ನಿಮ್ಗೆ ಅರ್ಧ ಬಂದು ಅರ್ಧಕ್ಕೆ ಸ್ಟಾಪ್ ಆಗಿದ್ರೆ ಒಂದಿಷ್ಟು ಕಂತುಗಳು ತಗೊಂಡು ಇನ್ನೂ ಕಂತುಗಳು ಬಂದಿಲ್ಲ ಅನ್ನೋರು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಅದ್ರಲ್ಲಿರುವಂತಹ ಎಲ್ಲಾ ಅಡ್ರೆಸ್ ಗಳನ್ನ ಸೇಮ್ ಮಾಡಿ ಹಾಗೇನೆ ಈ KYC ಅಪ್ಡೇಟ್ ಮಾಡಿಸಿ, ಆ ನಂತರ NPCI ಮ್ಯಾಪಿಂಗ್ ಮಾಡಿಸಿ, ಹಾಗೆ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿ ಬರುತ್ತೆ.